ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವೆಜ್ ಬ್ರೇಕ್ಫಾಸ್ಟ್ ಸ್ಪಾಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಜಯನಗರ್ 9th ಬ್ಲಾಕ್ ಹತ್ರ ಉಡುಪಿ ಗಾರ್ಡನ್ ವೆಜ್ ಅಂತ ಪ್ಲೇಸ್ ಹೆಸರು ಬಂದು 9th ಬ್ಲಾಕ್ ಸಿಗ್ನಲ್ ಏನು ಬರುತ್ತೆ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಒಂದು 200 ಮೀಟರ್ಸಲ್ಲಿ ಉಡುಪಿ ಗಾರ್ಡನ್ ವೆಜ್ ಸಿಗುತ್ತೆ. ಇಲ್ಲಿ ಟೇಸ್ಟ್ ಮಾಡ್ತೀನಿ. ಮೊನ್ನೆ ಅದು ಒಂದು ಟೆಂಪಲ್ಗೆ ಬಂದು ಮನೆಗೆ ಹೋಗಬೇಕಾದ್ರೆ ರ್ಯಾಂಡಮ್ ಆಗಿ ಊಟ ಮಾಡಿದ್ದು, ಟೇಸ್ಟ್ ಇಷ್ಟ ಆಯಿತು ಸರಿ. ಹಾಗೆ ನಿಮಗೆ ಒಂದು ವೆಜ್ ಆಪ್ಷನ್ಗಿರಲಿ ಊಟ ಮಾಡೋಕ್ಕೆ ಈ ಕಡೆನ ಬಂದಾಗ ಒಂದು ಒಳ್ಳೆ ಸ್ಪಾಟ್ ಇರುತ್ತೆ. ಚೆನ್ನಾಗಿದೆ ಆಂಬಿಯನ್ಸು, ಕ್ಲೀನಾಗಿ ಕಾಂಪ್ಯಾಕ್ಟಾಗಿ ಒಂದು ಪ್ಲೇಸ್ ಮಾಡ್ಕೊಂಡಿದ್ದಾರೆ. ವೆಜ್ ಬ್ರೇಕ್ಫಾಸ್ಟ್ ನಿಮಗೆ ಆಬ್ವಿಯಸ್ಲಿ ಒಂದು ಮಂಗಳೂರು ಶೈಲಿಯ ಟೇಸ್ಟ್ ಇರುವಂಥ ಒಂದು ಒಳ್ಳೆ ಹೋಟೆಲು. ಆಫೀಸು ಜಯನಗರ ಅಂದರೆ ಗೊತ್ತಿದೆ, ಬ್ಯುಸಿ ಏರಿಯಾ. ಈ ಕಡೆ ಟ್ರಾವೆಲ್ ಮಾಡ್ತಾ ಹಲವಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಒಳ್ಳೆ ಒಂದು ಗ್ರೀನ್ರಿ, ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ಗೆ ಆರಾಮಾಗಿ ಸ್ಪೇಸ್ ಇದೆ. ಆ್ಯಂಡ್ ಫೋರ್ ವೀಲರ್ ಪಾರ್ಕಿಂಗ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಸೊ 9th ಬ್ಲಾಕ್ ಸಿಗ್ನಲಿಂದ ಸ್ಟ್ರೈಟ್ ಬಂದರೆ ನಿಮಗೆ ಈ ಒಂದು ಕಾರ್ನರಲ್ಲಿ ಉಡುಪಿ ಗಾರ್ಡನ್ ಸಿಗುತ್ತೆ. ನಾವು ಲಾಸ್ಟ್ ಟೈಮು ರೋಟಿ ಕರಿ, ಚಾಟ್ಸ್, ಕಾಫಿ, ಟೀ ಇದೆಲ್ಲ ಟ್ರೈ ಮಾಡಿದ್ವಿ. ಒಳ್ಳೆ ಒಂದು ಟೇಸ್ಟು, ಪ್ರೈಸು ಪರವಾಗಿಲ್ಲ, ರೀಸ್ನಬಲ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಹೊರಗಡೆನೂ ಸಿಟಿಂಗ್ ಇದೆ, ಒಳಗಡೆನೂ ಸಿಟಿಂಗ್ ಇದೆ. ಆರಾಮ್ಸೆ ಕುತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಈ ಒಂದು ಬ್ಯಾಂಗ್ಳೂರು ಇದರಲ್ಲಿ, ಈ ಜಯನಗರಲ್ಲಿ ಆ್ಯಕ್ಚುಲಿ ಇಷ್ಟು ಗ್ರೀನ್ರಿ, ಸುತ್ತಮುತ್ತ ಪ್ಲೆಸೆಂಟ್ ಆಗಿರೋ ಒಂದು ಪ್ಲೇಸಲ್ಲಿ ನೀವು ಊಟ ಕೂಡ ಮಾಡ್ಕೋಬೋದು. ಮಧ್ಯಾಹ್ನ ಆದರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಸಿಗುತ್ತೆ. ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಅದ್ರ ಜೊತೆ ಚೈನೀಸ್, ತಂದೂರ್, ಈ ಒಂದಷ್ಟು ಐಟಮ್ಸು, ತಂದೂರ್ ರೋಟಿ ಈ ಥರದ್ದೆಲ್ಲ ಸಿಗುತ್ತೆ. ಜ್ಯೂಸ್ ಆ್ಯಂಡ್ ಐಸ್ ಕ್ರೀಮ್. ಈ ಮಳೆಗಾಲದಲ್ಲಿ ಮೋಸ್ಟ್ಲಿ ನೀವು ಚಾಟ್ಸು, ಕಾಫಿ, ಟೀ ಪ್ರಿಫರ್ ಮಾಡ್ತೀರಾ. ಸೊ ಒಳ್ಳೆ ಒಂದು ಪ್ಯೂರ್ ವೆಜ್ ಫುಡ್ಗೋಸ್ಕರ ಉಡುಪಿ ಗಾರ್ಡನ್ ವಿಸಿಟ್ ಮಾಡಿ, ತೊಳ್ಕೋಣ. ಆ್ಯಕ್ಚುಲಿ ನಾನು ಫುಡ್ಡೆಲ್ಲ ತೋರಿಸಿರ್ತೀನಿ ಆ್ಯಂಡ್ ಟೇಸ್ಟ್ ಕೂಡ ಮಾಡಾಯಿತು. ಟೀಮ್ ಇದ್ದಾರೆ, ಟೀಮ್ ಅವ್ರನ್ನ ಮಾತಾಡಿಸ್ಬಿಟ್ಟು ಯಾವಾಗ ಸ್ಟಾರ್ಟ್ ಮಾಡಿದ್ರು ಏನು ಅದನ್ನೆಲ್ಲ ತಿಳ್ಕೊಳ್ಳೋಣ. ಸತೀಶ್ ಶೆಟ್ಟಿ ಅಂತ. ಸೊ ಈಗ ಉಡುಪಿ ಗಾರ್ಡನ್ ಹೋಟೆಲ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ ಸರ್? ಇದು 1 ಇಯರ್ ಕ್ರಾಸ್ ಆಗಿದೆ. ಹೌ, ಈ ಒಂದು ಜಯನಗರ ಈಸ್ಟ್ ಎಂಡ್ ಸರ್ಕಲ್ ಹತ್ರ ಉಡುಪಿ ಗಾರ್ಡನ್ ಅಂತ ಮಾಡಿದ್ವಿ. 1 ವರ್ಷ ಕ್ರಾಸ್ ಆಗಿ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ. ಚೆನ್ನಾಗಿದೆ, ಒಳ್ಳೆ ಒಂದು ಎಲ್ಲ ಥರ ಮಿಕ್ಸ್ ಆಡಿಯನ್ಸ್ ಬರ್ತಾರೆ. ಹೌದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ಇಲ್ಲಿ ಏನೇನು ಸಿಗುತ್ತೆ ಸರ್? ಇಲ್ಲಿ ನಾರ್ತ್ ಇಂಡಿಯನ್ ಇದೆ. ಬೆಳಿಗ್ಗೆ ಅಂತಂದ್ರೆ ನಿಮಗೆ ಮಾರ್ನಿಂಗ್ ಟಿಫನ್ನಲ್ಲಿ ಇಡ್ಲಿ ವಡ, ದೋಸೆ, ಎಲ್ಲ ವೆರೈಟಿ ಟಿಫನ್ಸ್ ಇರುತ್ತೆ. ಟೀ, ಕಾಫಿ, ಜ್ಯೂಸು, ಐಸ್ ಕ್ರೀಮ್ಸು, ಚಾಟ್ಸ್ ಎಲ್ಲ ಇದೆ. ಹಾಗೆ ಮಧ್ಯಾಹ್ನ ಬಂದುಬಿಟ್ಟು ನಾರ್ತ್ ಇಂಡಿಯನ್ ಇದೆ, ತಂದೂರಿ, ಚೈನೀಸ್ ಐಟಮ್ಸ್ ಎಲ್ಲ ವೆಜ್ಜಲ್ಲಿ ಪ್ರತಿಯೊಂದು ಆಪ್ಷನ್ಸು ಇಲ್ಲಿದೆ. ಈವ್ನಿಂಗ್ ಅದು ತುಂಬ ರೀಸನಬಲ್, 100% ತುಂಬ ರೀಸನಬಲ್ ಪ್ರೈಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಯಾವುದು ನಾವು ಇವನ್ ನಿಮಗೆ ಕಲರ್ ಇರ್ಬೋದು, ಅಜಿನಾಮೂಟ ಇರ್ಬೋದು, ಎಲ್ಲ ಕ್ವಾಲಿಟಿ ವೈಸ್ ಐಟಮ್ಸ್ ನಾವು ಹಾಕ್ತಿರುವಂಥದ್ದು. ಮಸಾಲೆ ಐಟಮ್ಸ್ ಕೂಡ ಅಷ್ಟೇ, ನಮ್ಮದು ಮಲೆನಾಡಿಂದ ಕೆಲವೊಂದು ಕಾಳು ಮೆಣಸು, ಜಾಯಿಕಾಯಿ ಇದನ್ನೆಲ್ಲ ಅಲ್ಲಿಂದಲೇ ತರಿಸ್ಕೊತೀವಿ. ಮತ್ತು ಬ್ಯಾಡಗಿ ಮೆಣಸು ಇವೆಲ್ಲ ಬಂದು ಹುಬ್ಳಿಯಿಂದ ಬರ್ತಾ ಇರ್ತದೆ.
ಅಲ್ಲಿಂದ ಒರಿಜಿನಾಲಿಟಿ ಐಟಮ್ ತುಂಬ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ಕ್ವಾಲಿಟಿ ಒನ್ ಐಟಮ್ ಅಲ್ಲಿ ಇಲ್ಲಿ ಬೆಳೆದಿರ್ತಾರೆ, ಅಲ್ಲಿಂದ ಆಲ್ಮೋಸ್ಟ್ ತಗೊಂಡು ಬರ್ತೀವಿ ಮೇಜರ್ ಐಟಮ್ಸ್ ಎಲ್ಲ. ಅದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾವೇ ಅದನ್ನ ಇಲ್ಲಿ ಹುಡುಕ್ಬಿಟ್ಟು ಮಿಲ್ಲಿಂಗ್ ತಗೊಂಡೋಗಿ ಪೌಡರ್ ಮಾಡಿ ಅದರಿಂದನೇ ಮಾಡ್ತೀವಿ. ಅವಾಗ ನಮ್ಗೆ ಒರಿಜಿನಲ್ ಐಟಮ್ ಬರ್ತದೆ, ತುಂಬ ಚೆನ್ನಾಗಿದೆ ಐಟಮ್ ಕೂಡ ಬಂದು ಭಾಳ ಚೆನ್ನಾಗಿದೆ. ಲಂಚ್ ಜೊತೆ ಹಾಗೆ ಚಾಟ್ಸ್ ಕಾಫಿ ಕಾಂಬೋಸ್ ಇದೆ. ನಾರ್ತ್ ಇಂಡಿಯನ್ ಕಾಂಬೋಸ್ ಮಾಡಿದ್ದೀವಿ, ಚೈನೀಸ್ ಕಾಂಬೋ ಇದೆ, ನಾರ್ತ್ ಮಿಲ್ಸು, ಸೌತ್ ಮಿಲ್ಸು, ವೆರೈಟಿ ಆಫ್ ಐಸ್ ಕ್ರೀಮ್ಸು, ಜ್ಯೂಸು, ಸ್ಯಾಂಡ್ವಿಚ್ ಇದೆಲ್ಲ ಐಟಮ್ಸ್ ಕೂಡ ಅವೈಲಬಲ್ ಸಿಗುತ್ತೆ. ನಿಮ್ಮ ಟೀಮ್ ಪರಿಚಯ? ಇವರು ಎಲ್ಲ ನಮ್ಮ ಪಾರ್ಟ್ನರು, ಪ್ರಶಾಂತ್ ಅಂತ, ಇವರು ಧನಂಜಯ್ ಅಂತ, ಇನ್ನೊಬ್ರು ಸಂತೋಷ್ ಅಂತ ಅವರು ಇದ್ದಾರೆ, ಪ್ರವೀಣ್ ಇರ್ತಾರೆ, ಎಲ್ಲ ಪಾರ್ಟ್ನರ್ಸ್ ಮಾಡಿದ್ವಿ. ಹಾಗೆ ನಮ್ಮ ಕೂಡ ಗಾಂಧಿ ಬಜಾರ್ ಟಿ ವಿ ಜಿ ರೋಡಲ್ಲಿ ಕೂಡ ಇದೆ ನಿಸರ್ಗ ಗಾರ್ಡನ್ ಅಂತ. ಆಮೇಲೆ ಕೆ ಆರ್ ಪುರಮಲ್ಲಿ ಪಟ್ರಳ್ಳಿಲಿ ಇದೆ ಒಂದು ನ್ಯೂ ಉಡುಪಿ ಗಾರ್ಡನ್ ಅಂತ, ಅದು ಕೂಡ ಅಯ್ಯಪ್ಪ ನಗರದಲ್ಲಿ ಒಂದಿದೆ. ಎಷ್ಟು ವರ್ಷ ಆಗಿದೆ ಅಲ್ಲೆಲ್ಲ ಬಂದು? 7 ವರ್ಷ ಕ್ರಾಸ್ ಆಗಿದೆ ಅದು. 7 ವರ್ಷ ರೀಸೆಂಟ್ಲಿ ಮೊನ್ನೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಹತ್ರ ಉಡುಪಿ ಗಾರ್ಡನ್ ಅಂತ ಈರಂಡಳ್ಳಿ ಪಾಯಿಂಟ್ ಲೊಕೇಶನ್ ವಿತ್ ಪಾರ್ಟಿ ಹಾಲ್ ಇದೆ ಕೂಡ ಅಲ್ಲಿ, ಅಲ್ಲಿ ತುಂಬ ಲೊಕೇಶನ್, ಅಲ್ಲಿ ಕೂಡ ಚೆನ್ನಾಗಿದೆ. ಇದು ಕೂಡ 1 ಇಯರ್ ಕಂಪ್ಲೀಟ್ ಆಗಿದೆ ಸರ್. ಸೊ ನಮ್ಮ ಜನಕ್ಕೆ ಏನು ಹೇಳಿದ್ರಿ? ಹಾಂ, ಬನ್ನಿ ಸರ್, ನಮ್ಮ ಫುಡ್ ಕ್ವಾಲಿಟಿ ನೋಡಿ, ಒಂದು ವಿಸಿಟ್ ಮಾಡಿ ನೋಡಿ, ಎಲ್ಲ ವೆರೈಟಿ ಕೂಡ ಇಲ್ಲಿ ಸಿಗುತ್ತೆ. ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ, ಐಟಮಲ್ಲಿ ಯಾವುದೇ ಥರ ಕಲಬೆರಕೆ ಮಾಡಲ್ಲ ನಾವು, ಒರಿಜಿನಾಲಿಟಿ ಕೊಡ್ತಾ ಇದ್ವಿ. ಬಂದು ಹಾಂ, ಹಾನೆಸ್ಟಾಗಿ ನಾವು ಬೆಳಗಿಂದ ಆಲ್ಮೋಸ್ಟ್ ಇಲ್ಲಿಗೆ ಗೋಸ್ಟ್ ಅಂತಲೂ ನಾವು ಒನ್ ಆಫ್ ದಿ ಯಾರಾದರೂ ಒಬ್ಬ ಓನರ್ ಪಾರ್ಟ್ನರ್ ಇದ್ದೇ ಇರ್ತೀವಿ, ಹಾಂ ಜೊತೆಗೆ ಇದ್ದೇ ಇರ್ತೀವಿ, ನಾವು ಕೊಟ್ಟು ಬಿಟ್ಟಿರಲ್ಲ ಆಲ್ಮೋಸ್ಟ್ ಇಲ್ಲ ಸರ್. ನಮ್ಮದು ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಹೊರಗಡೆಯಿಂದ ಬಂದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ, ಮತ್ತು ತುಂಬ ದೂರದಿಂದೆಲ್ಲ ಉಟ್ಕೊಂಡ್ಬರ್ತಾರೆ. ಇದೀಗ ಜಯನಗರದಲ್ಲಿ ಸುತ್ತಮುತ್ತ ಇಲ್ಲಿನವರು ಅಂತಲ್ಲ, ಹೊರಗಡೆಯವರು, ಯೂತ್ಸು ಎಲ್ಲ ಲೈಕ್ ಮಾಡಿರುವಂಥ ಫುಡ್ ಇದೆ ನಮ್ಮ ಹತ್ರ. ಮತ್ತು ತುಂಬ ನಾರ್ತು, ಚೈನೀಸು, ಜ್ಯೂಸು, ಚಾಟ್ಸು, ಸೌತು, ಇದರಲ್ಲಿ ಎನಿ ಒನ್ ಮೆನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಕಸ್ಟಮರ್ ಎಲ್ಲ ಊಟ ಮಾಡಿದವರು, ತಿಂಡಿ ತಿಂದವರು, ಒಂದು 4 ಕಡೆ ಊಟ ತಿಂಡಿ ಮಾಡಿದವರು ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಕ್ವಾಲಿಟಿ ಅಂತ ಹೇಳಿಬಿಟ್ಟೆ ಹೋಗ್ತಾ ಇದ್ದಾರೆ ಸರ್. ಒಂದು ಟೀಮ್ ಎಫರ್ಟ್ ಅಂತಲೇ ಹೇಳ್ಬೋದು ಎಲ್ರಿಗೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಗುರುರಾಜ್. ಸೊ ಇಲ್ಲಿನ ಫುಡ್ ಬಗ್ಗೆ? ಫುಡ್ ಭಾಳ ಚೆನ್ನಾಗಿದೆ. ನಾವು ಇಲ್ಲಿ ಡೈಲಿ ಊಟಕ್ಕೆ ಬರ್ತಾ ಇದ್ದೇವೆ, ಹೋಮ್ಲಿ ಫುಡ್ ಇದ್ದಾಗಿದೆ. ಅನ್ನ ಅಂತೂ ತುಂಬ ಮೆದುವಾಗಿ ಮಾಡ್ತಾರೆ, ನಮಗೆಲ್ಲ ಭಾಳ ಸೆಟ್ ಆಗಿದೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ, ಗ್ರಾಹಕರ ಸಂತೃಪ್ತಿ ಅವ್ರಿಗೆ ಬರಲಿ, ಒಳ್ಳೇದಾಗಲಿ ಬಿಸ್ನೆಸ್. ನೀವು ಫ್ರೆಂಡ್ಸ್ ಜೊತೆ ಇಲ್ಲೇ ಬರ್ತಾ ಇದ್ದೀವಿ. ಏನೇನು ಟ್ರೈ ಮಾಡಿದ್ದೀರಿ ಸರ್? ನಾವು ಫುಲ್ ಮೆನ್ಸು ಟ್ರೈ ಮಾಡಿದ್ದೇವೆ, ತಿಂಡಿ ಸಹ ಟ್ರೈ ಮಾಡಿದ್ದೇವೆ, ಊಟ ಸಹ ಮಾಡ್ತಾ ಇದ್ದೇವೆ, ಚೆನ್ನಾಗಿದೆ. ಸೊ ಟೇಸ್ಟ್ ಟೇಸ್ಟ್ ಎಲ್ಲ ಒಳ್ಳೆಯಿದೆ, ಒಳ್ಳೆಯಿದೆ. ಹಾಯ್, ನಿಮ್ಮ ಹೆಸರು? ಈಗ ಏನು ತೊಗೊಂಡಿದ್ದೀರಿ? ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ? ಮತ್ತೆ ನೆಕ್ಸ್ಟ್ ಟೈಮ್? Yes. Thank you. Thank you.
ಈಗ ದೋಸೆ ವೆರೈಟೀಸು, ತಂದೂರು ಲೈಕ್ ರೋಟಿ ವೆರೈಟಿ ಇರ್ಬೋದು, ಬಾತು, ಪ್ರತಿಯೊಂದೂ ನಾವು ನೋಡಿದ್ದೀವಿ. ಈಗ ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸು. ಹೊರಗಡೆ ಬಂದರೆ ಇಲ್ಲಿ ನಿಮಗೆ ಚಾಟ್ ಸೆಕ್ಷನ್ ಬರುತ್ತೆ, ಮಸಾಲ ಪುರಿ, ಪಾನಿಪುರಿ, ಬೇಲ್ ಪುರಿ ಇರ್ಬೋದು, ಆ್ಯಂಡ್ ಪಾವ್ ಬಜ್ಜಿ ವೆರೈಟಿಗಳು ಕೂಡ ಸಿಗುತ್ತೆ, ಫ್ರೆಶ್ ಫ್ರೂಟ್ ಜ್ಯೂಸು ಸಿಗುತ್ತೆ. ಸೊ ನನಗೆ ಒಂದು ಮಸಾಲ ಪುರಿ ವಿತ್ ಎಕ್ಸ್ಟ್ರಾ ಖಾರ ಬೆಂಗಳೂರು ವೆದರ್ಗೆ. ಲೈಟ್ ಖಾರ ನಾನು ಎಷ್ಟು ಹಾಕ್ಕೊಂಡಿರೋದಕ್ಕೆ ಆ ಒಂದು ಪಂಚ್ ಬರ್ತದೆ, ಅದರ್ವೈಸ್ ವೆರಿ ಸಟಲ್ ಆ್ಯಂಡ್ ಕ್ಲೀನ್. ಇಲ್ಲಿ ಸಾಂಬಾರ್ ಇರ್ಬೋದು ಆ್ಯಂಡ್ ರೋಟಿಗೆ ಕೂಡ ಕರಿ ಇರ್ಬೋದು, ಎಲ್ಲನೂ ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಸಟಲ್ ಆಗಿರುತ್ತೆ. ಸೊ ಫ್ರೂಟ್ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ, ಅದು ಬಂದಮೇಲೆ ಅದೊಂದು ತೊಗೊಂಡು ಫಿನಿಶ್ ದ ವಿಡಿಯೋ. ನನಗೆ ವಾಟರ್ ಮೆಲನ್ ಆ್ಯಂಡ್ ಅಮ್ಮಗೆ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೀವಿ. ಸೊ ಇದೊಂದು ಟೇಸ್ಟ್ ಮಾಡಿ ಊಟ ಆ್ಯಂಡ್ ಚಾಟ್ಸ್ ತಿಂದಮೇಲೆ ಬೊಂಬಾಟಾಗಿದೆ. ಸೊ ಅಮ್ಮಗೆ ಮ್ಯಾಂಗೋ ಜ್ಯೂಸ್ ಕೂಡ ಬಂದಿದೆ. ನೀವು ಬನ್ನಿ, ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿನ, ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬನ್ನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಕಡೆ ಬಂದಾಗ ಜಯನಗರ್ ಅಂತ ಬಂದಾಗ ಡೆಫಿನೆಟ್ಲಿ ಯೂಸ್ ಆಗುತ್ತೆ, ಸೇವ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇಂಪಾರ್ಟೆಂಟು. ಸೊ ಅಡ್ರೆಸ್ಸು, ಲೊಕೇಶನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತು ನಿಮಗೆ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್.